ಪುನೀತ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕದಲ್ಲಷ್ಟೇ ಅಭಿಮಾನಿಗಳಿಲ್ಲ, ಭಾರತಾದ್ಯಂತ ಅಭಿಮಾನಿಗಳಿದ್ದಾರೆ. ಇನ್ನು ಚೆನ್ನೈನಲ್ಲಿ ಪುನೀತ್ ರಾಜ್ಕುಮಾರ್ ಅವರನ್ನು ಆರಾಧಿಸುವಂತಹ ಅಭಿಮಾನಿಗಳಿದ್ದಾರೆ. ಪುನೀತ್ ಇನ್ನಿಲ್ಲ ಅನ್ನುವಂತಹ ವಿಚಾರ ಗೊತ್ತಾದಾಗ ನೊಂದುಕೊಂಡವರೆಷ್ಟೋ, ತೀವ್ರ ಆಘಾತವನ್ನು ವ್ಯಕ್ತಪಡಿಸಿದವರೆಷ್ಟೋ. ಚೆನ್ನೈನ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಅಂತಿಮ ದರ್ಶನಕ್ಕೆ ಬರಲಿಕ್ಕಾಗಲ್ಲ, ಅಂತಿಮ ನಮನವನ್ನಾದರೂ ಸಮಾಧಿಗೆ ಸಲ್ಲಿಸೋಣ ಅನ್ನುವಂಥ ಕಾರಣಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಯ ಸ್ಥಳಕ್ಕೆ ಚೆನ್ನೈನಿಂದ ಅಭಿಮಾನಿಗಳು ಬಂದಿದ್ದಾರೆ. ಅಪ್ಪು ಸಮಾಧಿಯನ್ನು ನೋಡೋದಕ್ಕೆ, ಅವರ ಆತ್ಮಕ್ಕೆ ಶಾಂತಿ ಕೋರೋದಕ್ಕೆ ಬೆಳಗ್ಗೆ ಕಂಠೀರವ ಸ್ಟುಡಿಯೋಗೆ ಆಗಮಿಸಿದೆ ತಮಿಳು ಕುಟುಂಬ. ಅಪ್ಪು ಫೋಟೋಗೆ ಸೆಲ್ಯೂಟ್ ಹೊಡೆದು ಅಂತಿಮ ನಮನವನ್ನು ಸಲ್ಲಿಸಿ ಅವರ ಆತ್ಮಕ್ಕೆ ಶಾಂತಿ ಕೋರಿದೆ. ಅಪ್ಪುಗೆ ಅಂತಿಮ ನಮನವನ್ನ ಚೆನ್ನೈನ ಕುಟುಂಬ ಸಲ್ಲಿಸಿದೆ. ಎಸ್, ಚೆನ್ನೈನ ಕುಟುಂಬ ಪುನೀತ್ ರಾಜ್ಕುಮಾರ್ ಅವರ ಬಿಗ್ ಫ್ಯಾನ್. ನೋಡಿ, ಕಲೆಗೆ ಗಡಿಯ ರೇಖೆ ಇಲ್ಲ ಅಂತಿದೆ, ಯಾಕಂದ್ರೆ ಆ ಕಲೆ ಒಂದು ಭಾಗಕ್ಕೆ ಅಥವಾ ಒಂದು ರಾಜ್ಯಕ್ಕೆ ಸೀಮಿತ ಅಲ್ಲ, ಇಡೀ ಭಾರತಾದ್ಯಂತ ಆ ಕಲೆಯನ್ನ ಪಸರಿಸುವಂತಹ ಒಬ್ಬ ಸ್ಟಾರ್ ನಟ ಪುನೀತ್ ರಾಜ್ಕುಮಾರ್ ಆಗಲುವಿಕೆ ಎಷ್ಟೊಂದು ಮಂದಿಯನ್ನ ಬಾಧಿಸಿದೆ ಅನ್ನುವಂಥದ್ದು ಇಲ್ಲೇ ಗೊತ್ತಾಗುತ್ತೆ. ಚೆನ್ನೈನ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸುವಂತಹ ಒಂದು ನಿಟ್ಟಲ್ಲಿ ಕಂಠೀರವ ಸ್ಟುಡಿಯೋದ ಅವರ ಸಮಾಧಿಯ ಬಳಿ ಬಂದು ಅಂತಿಮ ನಮನ ಸಲ್ಲಿಸಿ ಸೆಲ್ಯೂಟ್ ಮೂಲಕ ಗೌರವವನ್ನು ಸಲ್ಲಿಸಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರಿಗೆ. ಕನ್ನಡ ಬಾರದೇ ಇದ್ರು ಕೂಡ ಅಪ್ಪುವನ್ನು ಪ್ರೀತಿಸ್ತಾ ಇದ್ದಂತಹ ತಮಿಳು ಕುಟುಂಬ ಇದು. ಈ ವೇಳೆ ಪುನೀತ್ ರಾಜ್ಕುಮಾರ್ ಅವರ ಅನೇಕ ಸಿನಿಮಾಗಳನ್ನು ನೋಡ್ತಾ ಬಂದಂಥವರು, ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾಗಳು ಡಬ್ ಆಗ್ತಾ ಇರುತ್ತೆ ತಮಿಳು ಭಾಷೆಯಲ್ಲಿ. ಸೊ ಆ ಸಿನಿಮಾಗಳನ್ನು ನೋಡ್ತಾ ಬಂದಂಥವರು ಮತ್ತು ಪುನೀತ್ ರಾಜ್ಕುಮಾರ್ ಅವರ ಇತ್ತೀಚಿನ ಯುವರತ್ನ ಚಿತ್ರವನ್ನು ಕೂಡ ನೋಡಿದಂಥವರು, ಪುನೀತ್ ರಾಜ್ಕುಮಾರ್ ಅವರ ಹಾಡು ಡ್ಯಾನ್ಸ್ ಆಕ್ಟಿಂಗ್ ಅನ್ನು ಇಷ್ಟಪಡ್ತಾ ಇದ್ದಂತಹ ಕುಟುಂಬ ಇದು. ಆದರೆ ಪುನೀತ್ ಅಗಲುವಿಕೆ ಆ ಕುಟುಂಬಕ್ಕೆ ಬರಸಿಡಿಲು ಬಡಿದಂತಾಗಿತ್ತು. ಆದರೆ ಅಂತಿಮ ದರ್ಶನಕ್ಕೆ, ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಬರಲಿಕ್ಕಾಗಿರಲ್ಲ ಆ ಕುಟುಂಬಕ್ಕೆ, ಅಪಾರ ಜನಸ್ತೋಮ ಇದ್ದಿದ್ದರಿಂದ. ಹಾಗಾಗಿ ಇವತ್ತು ಆ ಕುಟುಂಬ ಕಂಠೀರವ ಸ್ಟುಡಿಯೋನಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಯ ದರ್ಶನಕ್ಕೆ ಬಂದು ಈ ವೇಳೆ ಪುನೀತ್ ರಾಜ್ಕುಮಾರ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಅಂತಿಮ ನಮನವನ್ನು ಸಲ್ಲಿಸಿ ಸೆಲ್ಯೂಟ್ ಮೂಲಕ ಅಂತಿಮ ನಮನವನ್ನು ಸಲ್ಲಿಸ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದು. ಮ್ಯಾಮ್, ಒನ್ ಮೋರ್ ಟೈಮ್. ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಯ ಬಳಿ ಬಂದಂತಹ ತಮಿಳು ಕುಟುಂಬ ಈ ವೇಳೆ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಗೆ ಅಂತಿಮ ನಮನ ಸಲ್ಲಿಸಿದ್ರು. ತಮಿಳುನಾಡಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಹೇರಳವಾಗಿ ಸಿಗ್ತಾರೆ. ಪುನೀತ್ ರಾಜ್ಕುಮಾರ್ ಅವರ ಅಭಿನಯವನ್ನು ಇಷ್ಟಪಟ್ಟಂಥವರು, ಅವರ ಡಾನ್ಸ್ ಫೈಟ್ಗಳನ್ನು ಇಷ್ಟಪಟ್ಟಂತಹ ಅಭಿಮಾನಿಗಳು ಬಹಳವಾಗಿ ಸಿಗ್ತಾರೆ. ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಅವರನ್ನ ಬಹಳ ಅಭಿಮಾನಿಸ್ತಾ ಇದ್ರು. ಅಭಿಮಾನಕ್ಕೆ ಭಾಷೆಯ ಗಡಿ ಇಲ್ಲ ಅಂತ ಹೇಳ್ತಾರೆ. ಹಾಗೆಯೇ ಯಾವುದೇ ಒಬ್ಬ ಕಲಾವಿದ ಆದರೂ ಕೂಡ ಆತನ ಅಭಿನಯವನ್ನ ಮೆಚ್ಚಿ ಮಾರು ಹೋದಂತಹ ನಿದರ್ಶನಗಳು ಸಾಕಷ್ಟಿದೆ. ಪುನೀತ್ ರಾಜ್ಕುಮಾರ್ ನಿಧನರಾದ್ರು ಅಂತ ಗೊತ್ತಾಗ್ತಿದ್ದ ಹಾಗೆ ಪಾಕಿಸ್ತಾನದ ಲಾಹೋರ್ನ ಅಭಿಮಾನಿಯೋರ್ವ ಪುನೀತ್ ರಾಜ್ಕುಮಾರ್ ಅಭಿನಯದ ಎರಡು ಸಿನಿಮಾಗಳ ಗೀತೆಗಳನ್ನು ಹಾಡಿ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾರೆ. ಇಲ್ಲಿ ಚೆನ್ನೈನ ಕುಟುಂಬವೊಂದು ಕಂಠೀರವ ಸ್ಟುಡಿಯೋಗೆ ಆಗಮಿಸಿ ಈ ವೇಳೆ ಪುನೀತ್ ರಾಜ್ಕುಮಾರ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾರೆ. ಅಗಲಿದ ಚೇತನಕ್ಕೆ ಕಣ್ಣೀರ ಕಂಬನಿಯನ್ನು ಮಿಡಿತಾರೆ, ಕಣ್ಣೀರಿನ ಒಂದು ವಿದಾಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾರೆ, ಸಲ್ಯೂಟ್ ಮೂಲಕ ನಮನ ಸಲ್ಲಿಸ್ತಾರೆ.